ಹೆಸರಿನ ಒಂದೂರಿತ್ತು. ಅಲ್ಲಿ ಸುರೇಶ್ ಎಂಬ ವ್ಯಕ್ತಿ ತನ್ನ ಅಪ್ಪ ಅಮ್ಮ ಜೊತೆ ವಾಸಿಸ್ತಾ ಇದ್ದ. ಸುರೇಶ್ಗೆ ಪಾನಿಪುರಿ ತಿನ್ನೋದಂದ್ರೆ ತುಂಬಾನೇ ಇಷ್ಟ ಆಗ್ತಿತ್ತು. ಸುರೇಶ್ ಮತ್ತೆ ಊರಿನ ಜನರಿಗೆ ಪಾನಿಪುರಿ ತಿನ್ನಕ್ಕೆ ಪಕ್ಕದ ಊರಿಗೆ ಹೋಗ್ಬೇಕಾಗಿತ್ತು. ಅಮ್ಮ, ಸ್ವಲ್ಪ ದುಡ್ಡು ಕೊಡ್ತೀಯಾ? ನಾನು ಪಾನಿಪುರಿ ತಿನ್ನಕ್ ಹೋಗ್ಬೇಕು. ಇಲ್ಲ, ನಾನು ಎಷ್ಟು ದುಡ್ಡು ಕೊಡಲ್ಲ. 20 ರೂಪಾಯಿ ಪಾನಿಪುರಿ ತಿನ್ನಕ್ಕೆ 40 ರೂಪಾಯಿ ಖರ್ಚು ಮಾಡ್ಕೊಂಡು ಬೇರೆ ಊರಿಗೆ ಹೋಗ್ತೀಯ ನೀನು? ಅಲ್ಲ ಅಮ್ಮ, ಏನ್ ಮಾಡೋದು, ನಮ್ಮೂರಲ್ಲಿ ಯಾರು ಪಾನಿಪುರಿ ಮಾಡೋದೇ ಇಲ್ವಲ್ಲ. ಈ ಊರಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳನ್ನ ಬಿಟ್ರೆ ಬೇರೆ ಏನು ಇಲ್ಲ. ಸುರೇಶ್ ತನ್ನ ತಾಯಿ ಜೊತೆ ಈ ವಿಷಯದ ಬಗ್ಗೆ ಮಾತಾಡ್ತಿರುವಾಗ ಆಗ ಸುರೇಶ್ ತಂದೆ ಅಲ್ಲಿಗೆ ಬರ್ತಾರೆ. ಮಗ್ನೆ, ನೀನ್ ಯಾವಾಗ್ಲೇ ನೋಡಿದ್ರು ಕೂಡ ಪಾನಿಪುರಿ ತಿನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತೀಯ. ಇದನ್ನೆಲ್ಲ ಬಿಟ್ಬಿಟ್ಟು ಯಾಕೆ ಯಾವ್ದಾದ್ರು ಕೆಲ್ಸ ನೋಡ್ಕೋಬಾರ್ದು? ನನಗಂತೂ ವ್ಯವಸಾಯ ಮಾಡಿ ಮಾಡಿ ಸುಸ್ತಾಗೋಗಿದೆ. ಹಾ ಅಪ್ಪಾಜಿ, ನನ್ ಕೆಲ್ಸ ಹುಡ್ಕೋತೀನಿ. ನೀವ್ ಯಾವಾಗ ನೋಡಿದ್ರು ನನಗೆ ಬುದ್ಧಿ ಹೇಳ್ತಾನೆ ಇರ್ತೀರಾ. ಸರಿ, ಅದನ್ನೆಲ್ಲ ಬಿಡಿ, ಈಗ ನನಗೆ ಸ್ವಲ್ಪ ದುಡ್ಡು ಕೊಡಿ. ಪಾನಿಪುರಿ ತಿನ್ನೋದಕ್ಕೆ ಪಕ್ಕದೂರು ಸುಭಾಷ್ ನಗರಕ್ಕೆ ಹೋಗ್ಬೇಕು. ಮಗ್ನೆ, ನೀನ್ ಯಾವಾಗ ಬದ್ಲಾಗ್ತೀಯಾ? ಸುರೇಶ್ ತಂದೆ ಸುರೇಶ್ಗೆ ಪಾನಿಪುರಿ ತಿನ್ನಕ್ಕಂತ 50 ರೂಪಾಯಿ ಕೊಡ್ತಾನೆ. ಸುರೇಶ್ ಊರಲ್ಲಿರೋ ದೊಡ್ಡ ಆಲದ ಮರದ ಹತ್ರ ಹೋಗಿ ತನ್ನ ಗೆಳೆಯನ್ಗೋಸ್ಕರ ಕಾಯ್ತಾ ಇರ್ತಾನೆ. ರೋಹನ್ ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಗ್ ಬಂದು ತಲುಪ್ತಾನೆ. ಏನಾಯ್ತು, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಿಂಗ್ ಏನಂತ ಹೇಳಿ ರೋಹನ್, ಅಪ್ಪ ಮತ್ತೆ ಅಮ್ಮ ಇಬ್ರು ಕೆಲ್ಸ ಹುಡ್ಕು ಹುಡ್ಕು ಅಂತ ತಲೆ ತಿಂತಾ ಇದಾರೆ. ನನಗೂ ಕೆಲ್ಸ ಮಾಡಕ್ ಇಷ್ಟನೇ, ಆದ್ರೆ ಯಾವ್ದಾದ್ರು ಕೆಲ್ಸ ಸಿಗ್ಬೇಕಲ್ವಾ? ನೀನ್ ಹೇಳೋದೇನೋ ಸರಿ ಇದೆ. ಈಗ ನನ್ನೇ ನೋಡಪ್ಪ, ನಾನು ಯಾವಾಗಿಂದ ಕೆಲ್ಸ ಹುಡುಕ್ತಾ ಇದ್ದೀನಿ, ಆದ್ರೆ ನನಗೆ ಇದುವರೆಗೂ ಯಾವುದೇ ಕೆಲ್ಸನೂ ಸಿಕ್ಕಿಲ್ಲ. ಸರಿ, ಈಗ ಬೇಗ ನಡಿ, ಇಲ್ಲಾಂದ್ರೆ ಸುಭಾಷ್ ನಗರ್ ಹೋಗೋ ಬಸ್ಸು ಮಿಸ್ ಆಗ್ಬಿಡುತ್ತೆ. ಹಾ ನಡಿ. ಸುರೇಶ್ ಮತ್ತೆ ರೋಹನ್ ಪಾನಿಪುರಿ ತಿನ್ನಕ್ಕಂತ ಜೊತೆಯಾಗಿ ಅಲ್ಲಿಗೆ ಹೊರಡ್ತಾರೆ. ಇನ್ನೊಂದ್ ಕಡೆ ಆ ಊರಿನ ದುರಾಸೆಯ ಜಮೀನ್ದಾರ ಲಖನ್ ತನ್ನ ಕೆಲಸಗಾರನಾದ ಗುಲ್ಲುಗೆ ಅಲ್ಲಿಗ್ ಬರಕ್ ಹೇಳ್ತಾನೆ. ಹೇಳಿ, ಏನ್ ಕೆಲ್ಸ ಆಗ್ಬೇಕಾಗಿತ್ತು ಮಾಲೀಕ್ರೆ? ನಾನು ಯಾವ್ದಾದ್ರೂ ಹೊಸ ವ್ಯಾಪಾರ ಮಾಡ್ಬೇಕು ಅಂತಿದ್ದೀನಿ. ಹೇಳು, ಈ ಊರಲ್ಲಿರೋ ಜನಕ್ಕೆ ನನ್ನಿಂದ ಏನ್ ಕೊಡ್ಬಹುದು, ಮತ್ ಹಾಗೆ ಸ್ವಲ್ಪ ದುಡ್ಡು ಮಾಡ್ಕೋಬಹುದು? ನನಗೆ ಅಂತದೇನು ಗೊತ್ತಿಲ್ಲ ಮಾಲೀಕ್ರೆ, ಆದ್ರೆ ಊರಲ್ಲಿರೋ ತುಂಬಾ ಜನ ಪಾನಿಪುರಿ ತಿನ್ನೋದಕ್ಕೆ ಅಂತ ಪಕ್ಕದೂರ್ಗ್ ಹೋಗ್ತಾ ಇದಾರೆ. ಯಾಕಂದ್ರೆ ಈ ಊರಲ್ಲಂತೂ ಯಾರು ಪಾನಿಪುರಿ ಮಾರೋದೇ ಇಲ್ಲ. ಕೇವಲ ಪಾನಿಪುರಿ ತಿನ್ನೋದಕ್ಕೆ ಅಂತ ಪಕ್ಕದೂರ್ಗ್ ಹೋಗ್ತಾ ಇದಾರೆ. ಇವಾಗ ಬರುತ್ತೆ ಮಜಾ. ಹೋಗು ಗುಲ್ಲು, ಮತ್ತೆ ಪಾನಿಪುರಿ ಅಂಗಡಿ ತಯಾರ್ ಮಾಡು, ಮತ್ತೆ ಪಾನಿಪುರಿ ಮಾರೋದಕ್ಕೆ ಶುರು ಮಾಡು. ಹಾಗೆ ಗಮನ ಇರ್ಲಿ, ಪಾನಿಪುರಿನ 50 ರೂಪಾಯಿಗಿಂತ ಕಡಿಮೆ ಕೊಡಬಾರ್ದು. ಹೇಳಿದ ಅರ್ಥ ಆಯ್ತಾ? ಆದ್ರೆ ಪಾನಿಪುರಿ ಪಕ್ಕದೂರಲ್ಲಿ 20 ರೂಪಾಯಿ ಸಿಗುತ್ತೆ ಮಾಲೀಕ್ರೆ. ಆಹಾ, ಆದ್ರೆ ನಾವು 50 ರೂಪಾಯಿಗೆ ಮಾರೋಣ. ಇವಾಗ ಜಾಸ್ತಿ ಪ್ರಶ್ನೆ ಕೇಳಕ್ ಹೋಗ್ಬೇಡ, ಮತ್ತೆ ಹೋಗು, ಹೋಗಿ ಎಲ್ಲ ತಯಾರ್ ಮಾಡು. ಗುಲ್ಲು ಪಾನಿಪುರಿ ವ್ಯಾಪಾರಕ್ಕೆ ತಯಾರಾಗ್ತಾನೆ. ಸುರೇಶ್ ಮತ್ತೆ ರೋಹನ್ ಪಾನಿಪುರಿ ತಿಂದು ತಮ್ಮ ಊರಿಗೆ ವಾಪಸ್ ಬರ್ತಾರೆ. ನನಗೆ ನಂಬಕ್ಕೆ ಆಗ್ತಾ ಇಲ್ಲ, ನಾವು ಕೇವಲ ಪಾನಿಪುರಿ ತಿನ್ನೋದಕ್ಕೆ ಅಂತ ಇಷ್ಟು ದೂರ ಹೋಗ್ತಾ ಇದೀವಿ, ಆದ್ರೆ ಪಾನಿಪುರಿ ತಿಂದು ಎಲ್ಲ ಸುಸ್ತು ಒಂದೇ ಸಲಕ್ಕೆ ಹೋಗ್ಬಿಡುತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ಯ. ಅಲ್ಲ, ನಮ್ಮೂರಲ್ಲೂ ಕೂಡ ಒಂದ್ ಪಾನಿಪುರಿ ಅಂಗಡಿ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು, ನಾವು ಅಷ್ಟು ದೂರ ಹೋಗೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಸುರೇಶ್ ಮತ್ತೆ ರೋಹನ್ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಮನೆಗೆ ಹೊರಟು ಹೋಗ್ತಾರೆ. ಮತ್ತೆ ಇಲ್ಲಿ ಗುಲ್ಲು ಜಮೀನ್ದಾರ್ ಹೇಳಿದ ಪಾನಿಪುರಿ ವ್ಯಾಪಾರಕ್ಕೆ ಎಲ್ಲ ತಯಾರಿ ಮಾಡ್ತಾನೆ. ಮಾರನೇ ದಿನ ಆಗುತ್ತೆ. ರೋಹನ್ ಮತ್ತೆ ಸುರೇಶ್ ಮತ್ತೆ ಮರದ ಕೆಳಗಡೆ ಭೇಟಿ ಆಗ್ತಾರೆ. ಬಾ ರೋಹನ್, ಮತ್ತೆ ಹೋಗಿ ಪಾನಿಪುರಿ ತಿನ್ನೋಣ. ಆ ಬಾ ಬಾ, ಹೋಗಿ ತಿನ್ನೋಣ. ಅವರಿಬ್ರು ಪಾನಿಪುರಿ ತಿನ್ನೋಕಂತ ಹೋಗ್ತಿರುವಾಗ ಅಲ್ಲೇ ಒಂದು ಪಾನಿಪುರಿ ಅಂಗಡಿ ಹತ್ರ ತುಂಬಾ ಜನರು ಸೇರಿದನ್ನ ನೋಡ್ತಾರೆ. ಅಯ್ಯೋ, ಇಲ್ಲಿ ಯಾಕೆ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ? ಬಾ, ಹೋಗಿ ನೋಡೋಣ. ಸುರೇಶ್ ಮತ್ತೆ ರೋಹನ್ ಆ ಜನರ ಹತ್ರ ಹೋಗ್ತಾರೆ. ಅವರಿಬ್ರು ಅಲ್ಲಿಗೆ ಹೋದಾಗ ಅಲ್ಲಿ ಗುಲ್ಲು ಪಾನಿಪುರಿ ವ್ಯಾಪಾರ ಮಾಡ್ತಿರೋದನ್ನ ನೋಡ್ತಾರೆ. ಅರೆ ವಾ, ಹೇಗನ್ನಿಸ್ತಾ ಇದೆ ಅಂದ್ರೆ ದೇವ್ರು ನಮ್ಮ ಮಾತನ್ನ ಕೇಳಿದ್ರು ಅಂತ. ಸರಿಯಾಗಿ ಹೇಳ್ತಿದ್ಯಾ. ರೋಹನ್ ಗುಲ್ಲುಗೆ ಪಾನಿಪುರಿ ಬೆಲೆ ಎಷ್ಟು ಅಂತ ಕೇಳ್ತಾನೆ. ಇಬ್ಬರಿಗೂ ಪಾನಿಪುರಿ ಬೆಲೆ ಏನಂತ ಕೇಳಿ ತುಂಬಾನೇ ಆಶ್ಚರ್ಯಗೊಳ್ತಾರೆ. 50 ರೂಪಾಯ? ಅಷ್ಟೊಂದು ಜಾಸ್ತಿನಾ? ಪಕ್ಕದೂರಲ್ಲಿ ಬರೀ 20 ರೂಪಾಯಿಗೆ ಪಾನಿಪುರಿ ಕೊಡ್ತಾರೆ. ಅಷ್ಟೊತ್ತಿಗೆ ಜಮೀನ್ದಾರ್ ಲಖನ್ ಅಲ್ಲಿಗ್ ಬರ್ತಾರೆ ಮತ್ತೆ ಹೇಳ್ತಾರೆ, ಹಾಗಿದ್ರೆ ನೀವು ಅಲ್ಲಿಗೆ ಹೋಗಿ ತಿನ್ನಿ ಪಾನಿಪುರಿನ, ನಾವೆಲ್ ಬೇಡ ಅಂದ್ವಿ.
ಅದು ಅಲ್ಲದೆ ಪಗ್ದೂರ್ಗ್ ಹೋಗಿ ಪಾನಿಪುರಿ ತಿನ್ನೋದಕ್ಕೆ 50 ರೂಪಾಯಿ ತಾನೆ ಕೊಡ್ತಾ ಇದ್ದಿದ್ದು. ಅದ್ರ ಬದಲು ಇಲ್ಲೇ ಕೊಡಿ, ಏನ್ ಕಷ್ಟನಾ? ಓ ಹೌದಾ, ಇದು ನಿಮ್ಮ ಅಂಗಡಿನಾ? ಅದಕ್ಕೆ ಯೋಚಿಸ್ತಾ ಇದ್ದೆ ಇಷ್ಟೊಂದು ದುಡ್ಡಿಗೆ ಯಾರು ಪಾನಿಪುರಿ ಮಾಡ್ತಾರೆ ಅಂತ. ಪರವಾಗಿಲ್ಲ, ನಾವು ಕೂಡ ನಮ್ಮ ಪಾನಿಪುರಿ ಅಂಗಡಿನ ಓಪನ್ ಮಾಡ್ತೀವಿ, ಮತ್ತೆ ಊರ್ನವ್ರಿಗೆ ಕಡಿಮೆ ದುಡ್ಡಿಗೆ ಪಾನಿಪುರಿನ ಕೊಡ್ತೀವಿ. ಹೋಗಿ ಹೋಗಿ, ಊರಲ್ಲಿ ಕೇವಲ ನಾನ್ ಮಾತ್ರ ಇರೋದು, ಬೇರೆಯವ್ರಿಗೂ ಕೂಡ ಪಾನಿಪುರಿಗೆ ಪೂರಿ ಮಾಡ್ಕೊಡೋದು, ಬೇರೆಯವ್ರಿಗೂ ಕೂಡ ಪಾನಿಪುರಿಗೆ ಪೂರಿನ ನಾನೇ ಮಾಡ್ಕೊಡೋದು. ಸುರೇಶ್ ಮತ್ತೆ ರೋಹನ್ ಅಲ್ಲಿಂದ ಹೊರಟು ಹೋಗ್ತಾರೆ, ಮತ್ತೆ ಯೋಚನೆ ಮಾಡ್ತಾರೆ ಅವ್ರ ಪಾನಿಪುರಿ ವ್ಯಾಪಾರಕ್ಕೆ ಪುರಿನ ಹೇಗ್ ಮಾಡಿದ್ರು ಅಂತ. ನೀನ್ ಜೋಶಲ್ಲೇನೋ ಹೇಳ್ಬಿಟ್ಟೆ, ಆದ್ರೆ ನಾವ್ ಅಂಗಡಿ ಹೇಗಪ್ಪ ಇಡೋದು? ನಾವೇನಾದ್ರೂ ಒಂದ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಈ ಜಮೀನ್ದಾರ ಹೀಗೆ ಜನರ ತರ ದುಡ್ಡು ವಸೂಲಿ ಮಾಡ್ತಾನೆ ಇರ್ತಾನೆ. ಸುರೇಶ್ ಈ ಮಾತನ್ನ ಹೇಳುವಷ್ಟರಲ್ಲೇ ಅದೇ ದಾರಿಯಲ್ಲಿ ಒಬ್ಬ ವಯಸ್ಸಾದ ಮುದುಕ ಅಲ್ಲಿಂದ ಹೋಗ್ತಾ ಇರ್ತಾನೆ. ನೀರು, ನೀರು, ನನ್ಗೇನಾದ್ರೂ ನೀರ್ ಕೊಡ್ರಪ್ಪ. ನಿಮ್ಗೇನು ಆಗಿಲ್ಲ ತಾನೆ ತಾತ? ಇರಿ, ನಾನು ಈಗಲೇ ನೀರಿನ ವ್ಯವಸ್ಥೆ ಮಾಡ್ತೀನಿ. ರೋಹನ್, ಹತ್ರದಲ್ಲಿ ಯಾವುದೇ ಮನೆ ಇದ್ರು ಕೂಡ ಅಲ್ಲಿಂದ ನೀರ್ ತಗೊಂಡ್ ಬಾ. ಈಗಲೇ ತಗೊಂಡ್ ಬರ್ತೀನಿ. ರೋಹನ್ ಓಡ್ ಹೋಗಿ ಹತ್ರ ಇರೋ ಮನೆಯಲ್ಲಿ ನೀರನ್ನ ತಗೊಂಡ್ ಬರ್ತಾನೆ. ಆ ವಯಸ್ಸಾದ ಮುದುಕನಿಗೆ ಆ ನೀರನ್ನ ಕುಡಿಯಕ್ಕೆ ಅಂತ ಕೊಡ್ತಾನೆ. ಮತ್ತೆ ಅವನಿಗೆ ಕೇಳ್ತಾನೆ, ನೀವು ಇಷ್ಟೊಂದ್ ಸುಸ್ತ್ ಮಾಡ್ಕೊಂಡು ಎಲ್ಲಿಂದ ಬರ್ತಾ ಇದ್ದೀರಾ ಅಂತ. ಮಗ್ನೆ, ನಾನು ಆ ದೊಡ್ಡ ಬೆಟ್ಟ ಹತ್ಕೊಂಡ್ ಬಂದೆ. ಅಲ್ಲಿ ವಿಶೇಷ ರೀತಿಯ ಗಿಡಮೂಲಿಕೆಗಳು ಮತ್ತೆ ಹೊಲದಲ್ಲಿ ಬಿತ್ತನೆ ಮಾಡೋ ಬೀಜ ಇದೆ. ಒಂದ್ ವೇಳೆ ಇವತ್ ನೀವು ನನಗೆ ನೀರ್ ಕೊಟ್ಟಿಲ್ಲ ಅಂದಿದ್ರೆ ಬಹುಶಃ ನಾನು ಜೀವಂತವಾಗಿರ್ತಿರ್ಲಿಲ್ಲ ಅನ್ಸುತ್ತೆ. ಆ ವಯಸ್ಸಾದ ಮುದುಕ ಇಷ್ಟ ಹೇಳಿದ ಮೇಲೆ ತನ್ನ ಜೇಬಲ್ಲಿ ಕೈ ಹಾಕಿ ಜೇಬಲ್ಲಿರೋ ಮ್ಯಾಜಿಕ್ ಬೀಜಗಳನ್ನ ಸುರೇಶ್ ಮತ್ತೆ ರೋಹನ್ಗೆ ಕೊಡ್ತಾನೆ. ನೀನು ಯಾವಾಗ ಹೊಲದಲ್ಲಿ ಈ ಬೀಜಗಳನ್ನ ಬಿತ್ತನೆ ಮಾಡ್ತೀಯೋ ಆಗ ನೀನು 5 ಬಾರಿ ಆ ವಸ್ತುವಿನ ಹೆಸರನ್ನ ಹೇಳ್ಬೇಕು. ಯಾವ ವಸ್ತುವನ್ನ ನಿನ್ನ ಹೊಲದಲ್ಲಿ ಬೆಳಿಬೇಕಂತಿದ್ಯೋ ಅದ್ನ, ಮತ್ತೆ ಮುಂದಿನ ದಿನ ಅದು ಫಸಲು ಬಿಟ್ಟಿರುತ್ತೆ. ಆ ವಯಸ್ಸಾದ ಮುದುಕ ಇಷ್ಟ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿ ಸುರೇಶ್ ಮತ್ತೆ ರೋಹನ್ ಆ ಮ್ಯಾಜಿಕ್ ಬೀಜವನ್ನ ತಗೊಂಡು ತಮ್ಮ ಮನೆಗೆ ಹೊರಟು ಹೋಗ್ತಾರೆ. ಬಾ, ಇವತ್ತೇ ಹೋಗಿ ಈ ಬೀಜನ ನಮ್ಮ ತಂದೆ ಹೊಲದಲ್ಲಿ ಬಿತ್ತನೆ ಮಾಡಿ ಬರೋಣ, ಮತ್ತೆ ನೋಡೋಣ ಇದು ನಿಜವಾಗ್ಲೂ ಜಾದುವಿಂದ ಇಲ್ವಾ ಅಂತ. ಸರಿಯಾಗಿ ಹೇಳ್ತಿದ್ಯಾ, ಒಂದ್ ವೇಳೆ ಇದೇನಾದ್ರೂ ಕೆಲಸ ಮಾಡಿದ್ರೆ ನಮ್ಮ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ. ಸುರೇಶ್ ಮತ್ತೆ ರೋಹನ್ ಆ ಬೀಜವನ್ನ ತಗೊಂಡು ಗದ್ದೆ ಹತ್ರ ಹೋಗ್ತಾರೆ, ಮತ್ತೆ 5 ಸಾರಿ ಪಾನಿಪುರಿ ಹೆಸರು ಹೇಳ್ಕೊಂಡು ಆ ಬೀಜವನ್ನು ಬಿತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಗದ್ದೆಯಲ್ಲಿ ಬೆಳೆ ಬೆಳೆದಿರುತ್ತೆ. ಸುರೇಶ್ ಮತ್ತೆ ರೋಹನ್ ಪಾನಿಪುರಿ ವ್ಯಾಪಾರನ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಪಾನಿಪುರಿಯ ಬೆಲೆ 20 ರೂಪಾಯಿಯನ್ನ ಫಿಕ್ಸ್ ಮಾಡ್ತಾರೆ. ಅಯ್ಯೋ, ಈ ಅಂಗಡಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ನನಗೂ ಒಂದ್ ಪ್ಲೇಟ್ ಹಾಕಪ್ಪ. ಹಾ, ಈಗಲೇ ಕೊಡ್ತೀನಿ. ಸುರೇಶ್ ಮತ್ತೆ ರೋಹನ್ ಗ್ರಾಹಕರಿಗೆ ಪಾನಿಪುರಿ ತಿನ್ನಕ್ಕೆ ಕೊಡ್ತಾರೆ. ನಾನು ಇವತ್ತಿನವರೆಗೂ ಇಂತ ಚೆನ್ನಾಗಿರೋ ಪಾನಿಪುರಿ ತಿಂದೇ ಇಲ್ಲ, ಈ ಪಾನಿಪುರಿ ತಿಂದು ಮಜಾ ಬಂತು. ಒಂದ್ ಕೆಲಸ ಮಾಡು, ಇನ್ನು 2 ಪ್ಲೇಟ್ ಹಾಕ್ಬಿಡು, ಮತ್ತೆ 2 ಪ್ಲೇಟ್ ಮನೆಗೆ ಪಾರ್ಸಲ್ ಮಾಡ್ಬಿಡು. ಸಾವಕಾಶವಾಗಿ ಊರಿನ ಜನರು ಪಾನಿಪುರಿ ತಿನ್ನಕ್ಕಂತ ಸುರೇಶ್ ಮತ್ತೆ ರೋಹನ್ ಪಾನಿಪುರಿ ಅಂಗಡಿಗೆ ಬರ್ತಾರೆ. ಪುರಿ ಏನಾದ್ರೂ ಕಡಿಮೆ ಆದ್ರೆ ಪಾನಿಪುರಿ ಬೆಳೆದ ಗದ್ದೆಗ್ ಹೋಗಿ ಪುರಿನ ತಗೊಂಡ್ ಬರ್ತಾನೆ. ಊರಿನ ಜನರು ಗುಲ್ಲು ಅಂಗಡಿಯಲ್ಲಿ ಪಾನಿಪುರಿ ತಿನ್ನೋದನ್ನ ಹಳ್ಳಿ ಜನರು ಪೂರ್ತಿಯಾಗಿ ನಿಲ್ಲಿಸ್ಬಿಡ್ತಾರೆ. ಇದನ್ನ ನೋಡಿ ಜಮೀನ್ದಾರ್ ಲಖನ್ಗೆ ತುಂಬಾನೇ ಕೋಪ ಬರುತ್ತೆ, ಮತ್ತೆ ಕೆಲಸಗಾರನಾದ ಗುಲ್ಲುಗೆ ಹೇಳ್ತಾನೆ, ಗುಲ್ಲು ಏನಾಯ್ತು, ಪಾನಿಪುರಿ ವ್ಯಾಪಾರ ಯಾಕೆ ಚೆನ್ನಾಗ್ತಾ ಇಲ್ಲ? ಮಾಲೀಕ್ರೆ, ಅವನು ಪಾನಿಪುರಿನ 20 ರೂಪಾಯಿಗೆ ಮಾರ್ತಾ ಇದ್ದಾನೆ, ಮತ್ ನಾವು 50 ರೂಪಾಯಿಗೆ, ಮತ್ ನಾನ್ ಕೇಳ್ಪಟ್ಟೆ ಇವನ ಪಾನಿಪುರಿ ತುಂಬಾ ಸ್ವಾದಿಷ್ಟವಾಗಿದೆ ಅಂತ. ನಾವು ಏನಾದ್ರೂ ಒಂದು ಮಾಡ್ಲೇಬೇಕು, ಇಲ್ಲಾಂದ್ರೆ ಎಲ್ಲ ವ್ಯಾಪಾರ ಹಾಳಾಗ್ಬಿಡುತ್ತೆ. ನನ್ನ ಹತ್ರ ಒಂದು ಉಪಾಯ ಇದೆ. ಎಂತ ಉಪಾಯ ಮಾಲೀಕ್ರೆ? ನಾನ್ ಹೇಗ್ ಹೇಳ್ತೀನೋ ಹಾಗ್ ಮಾಡು ಗುಲ್ಲು, ಬಾ ನನ್ ಜೊತೆ. ರಾತ್ರಿ ಆದ್ಮೇಲೆ ಜಮೀನ್ದಾರ್ ಮತ್ತೆ ಗುಲ್ಲು ಮಧ್ಯರಾತ್ರಿಯ ಕತ್ತಲೆಯಲ್ಲಿ ಸುರೇಶ್ ಮತ್ತೆ ರೋಹನ್ ಪಾನಿಪುರಿ ಅಂಗಡಿಗೆ ಬೆಂಕಿ ಹಚ್ಚಿಬಿಡ್ತಾರೆ. ನಿನಗೆ ಪಾನಿಪುರಿ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಈಗ ಮಾಡ್ತಾ ಇರು ಪಾನಿಪುರಿನ. ಮಾರನೇ ದಿನ ಸುರೇಶ್ ಮತ್ತೆ ರೋಹನ್ ತಮ್ಮ ಪಾನಿಪುರಿ ವ್ಯಾಪಾರಕ್ಕೆ ಅಂಗಡಿಗೆ ಬರ್ತಾರೆ.
ಅವ್ರ್ ಬಂದ್ ನೋಡ್ದಾಗ ಆ ಪಾನಿಪುರಿ ಅಂಗಡಿ ಪೂರ್ತಿಯಾಗಿ ಸುಟ್ಟು ಹೋಗಿತ್ತು. ಇದ್ಯಾರು ಮಾಡಿದ್ದು? ಅಲ್ಲ, ಯಾಕೆ ಹೀಗ್ ಮಾಡಿರ್ಬೋದು? ಇದು ಪಕ್ಕಾ ಜಮೀನ್ದಾರನ ಕೆಲ್ಸ. ನಮ್ಮ ಪಾನಿಪುರಿಯ ಕಾರಣದಿಂದಾಗಿ ಅವ್ನ್ ವ್ಯಾಪಾರ ಚೆನ್ನಾಗಾಗ್ತಾ ಇಲ್ಲ, ಅದಕ್ಕೆ ಇರ್ಬೇಕು. ಮತ್ತೆ ಅವ್ನ್ ರೇಟ್ ಕೂಡ ತುಂಬಾ ಜಾಸ್ತಿ ಇದೆಯಲ್ಲ. ಆದ್ರೆ ನಾನ್ ಸೋಲ್ ಒಪ್ಕೊಳ್ಳಲ್ಲ, ನಾವ್ ಮತ್ತೆ ಒಂದ್ ಅಂಗಡಿ ಹಾಕೋಣ. ಸುರೇಶ್ ಮತ್ತೆ ರೋಹನ್ ಒಂದ್ ಹೊಸ ಅಂಗಡಿನ ಶುರು ಮಾಡ್ತಾರೆ. ಆ ಊರಲ್ಲಿ ಪಾನಿಪುರಿ ವ್ಯಾಪಾರನ ಮತ್ತೆ ಶುರು ಮಾಡ್ತಾರೆ. ಈ ವಿಷಯನ ಗುಲ್ಲು ಅವನ ಯಜಮಾನನಾದ ಜಮೀನ್ದಾರ್ ಲಖನ್ಗೆ ತಿಳಿಸ್ತಾನೆ. ಏನೋ, ಅವನ್ ಮತ್ತೆ ಅಂಗಡಿ ಹಾಕ್ಬಿಟ್ಟ? ಹೌದು ಮಾಲೀಕ್ರೆ, ಅವನ ಅಂಗಡಿಗೆ ನಾವು ಬೆಂಕಿ ಹಾಕಿ ಏನು ಪ್ರಯೋಜನ ಆಗ್ಲಿಲ್ಲ. ಹಾಗಿದ್ರೆ ನಾವೀಗ ಅವನ ಬುಡಕ್ಕೆ ಹಿಡಿಯೋಣ. ನಾನು ಕೇಳ್ಪಟ್ಟೆ ಸುರೇಶ್ ಅವ್ರ ತಂದೆ ಹತ್ರ ಒಂದು ಹೊಲ ಇದೆ ಅಂತ. ಅಲ್ಲಿ ಅವರಿಬ್ರು ಜಾದುವಿನ ಪಾನಿಪುರಿಯ ವ್ಯವಸಾಯ ಮಾಡ್ತಾರಂತೆ. ಅದ್ನ ನಾನು ಕೂಡ ಕೇಳಿದ್ದೀನಿ, ಆದ್ರೆ ನೀವೇನ್ ಮಾಡ್ತೀರಾ? ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಈಗ ನೀನ್ ನನ್ನ ಜೊತೆಗೆ ಬಾ, ಸಾಕು. ರಾತ್ರಿ ಆದಾಗ ಜಮೀನ್ದಾರ್ ಮತ್ತೆ ಗುಲ್ಲು ಪಾನಿಪುರಿ ಬೆಳೆದಿರೋ ಬೆಳೆ ಹತ್ರ ಬರ್ತಾರೆ. ಹಾಗಿದ್ರೆ ಇದ ಇವ್ರ ಪಾನಿಪುರಿಯ ರಹಸ್ಯ. ಇವತ್ತೆಲ್ಲದನ್ನು ಮುಗಿಸ್ಬಿಡ್ತೀನಿ. ಡೋಲು ಇರಲ್ಲ, ಡೋಲ್ ಬಾರಿಸೋನು ಇರಲ್ಲ. ಇನ್ನೇನು ಜಮೀನ್ದಾರ್ ಆ ಬೆಳೆಗೆ ಬೆಂಕಿ ಹಚ್ಚುವಷ್ಟರಲ್ಲೇ ಆ ಹತ್ತಿರದಲ್ಲಿರೋ ಒಂದ್ ಮರದಿಂದ ಆ ಮರದ ಬೇರುಗಳು ಹೊರಬಂದು ಅವರನ್ನ ಗಟ್ಟಿಯಾಗಿ ಬಂಧಿಸುತ್ತೆ. ಮಾಲೀಕ್ರೆ, ಕಾಪಾಡಿ, ಕಾಪಾಡಿ ಮಾಲೀಕ್ರೆ. ಅಯ್ಯೋ, ನಾನೇ ಸಿಕ್ಕಾಕೊಂಡಿದ್ದೀನಿ ಕಣ. ಪೂರ್ತಿ ರಾತ್ರಿ ಜಮೀನ್ದಾರ್ ಮತ್ತೆ ಗುಲ್ಲು ಅಲ್ಲೇ ಕಳಿಬೇಕಾಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಸುರೇಶ್ ಮತ್ತೆ ರೋಹನ್ ಪಾನಿಪುರಿ ಗದ್ದೆ ಹತ್ರ ಬರ್ತಾರೆ. ಆಗ ಗುಲ್ಲು ಮತ್ತೆ ಜಮೀನ್ದಾರನ್ನ ಬಂಧಿಸಲ್ಪಟ್ಟಿದ್ದನ್ನ ನೋಡ್ತಾರೆ. ನನ್ನ ಕ್ಷಮಿಸ್ಬಿಡು ಸುರೇಶ್ ಮತ್ತೆ ಮೋಹನ್, ನಾನು ನಿನ್ನ ಹೊಲನ ಸುಟ್ಟಾಕಕ್ಕೆ ಅಂತ ಬಂದಿದ್ದೆ. ಆದ್ರೆ ಇಲ್ಲಿನ ಮರದ ಬೇರುಗಳು ನಮ್ಮನ್ನ ಬಂಧಿಸ್ಬಿಟ್ವು. ನಾನ್ ನಿಮ್ಮಿಬ್ರಿಗೂ ಆಶ್ವಾಸನೆ ಕೊಡ್ತೀನಿ, ನಾನ್ ನನ್ನ ಎಲ್ಲ ಕೆಟ್ಟ ಕೆಲ್ಸ ಬಿಟ್ಬಿಟ್ಟು ಹಾಗೆ ಪಾನಿಪುರಿನ ಕೂಡ 20 ರೂಪಾಯಿಗೆ ಮರಕ್ಕೆ ಶುರು ಮಾಡ್ತೀನಿ. ಈ ಬೇರುಗಳು ಈ ಹೊಲನ ರಕ್ಷಣೆ ಮಾಡ್ತವೆ. ನಿಮ್ಮಿಬ್ರಿಗೂ ಈಗ ಪಶ್ಚಾತ್ತಾಪ ಆಗಿದೆ ಅನ್ಸುತ್ತೆ, ನಮ್ಮಿಬ್ರಿಗಂತೂ ಅಷ್ಟೇ ಸಾಕು. ಸುರೇಶ್ ಮತ್ತೆ ರೋಹನ್ ಜಮೀನ್ದಾರ ಮತ್ತೆ ಗುಲ್ಲುಗೆ ಕ್ಷಮಿಸ್ಬಿಡ್ತಾರೆ. ಅದೇ ತರ ಆ ಬೇರುಗಳು ಕೂಡ ಅವರನ್ನ ಬಿಟ್ಬಿಡುತ್ತೆ.